ನನ್ನ ಆತ್ಮೀಯರಿಗೆ ವಂದನೆಗಳು ಇಲ್ಲಿ ಹುಡುಗರನ್ನು ಹುಡುಗಿಯರೇ ಎತ್ತ ಹಾಕ್ಕೊಂಡು ಹೋಗಿ ಏನೆಲ್ಲ ಮಾಡ್ತಾರೆ ಇದು ನಮ್ಮ ಭಾರತ ದೇಶದಲ್ಲಿಯ ವಿಷಯವಲ್ಲ ಬೇರೆ ದೇಶದ್ದು ನೋಡೋಣ ಯಾವ ದೇಶ ಅಂತ ಈ ಸ್ಟೋರಿಯನ್ನು ಕೇಳಿದ್ರೆ ಒಮ್ಮೆ ಓದು ಸುಳ್ಳು ಅನಿಸಬಹುದು ನಿಮಗೆ ಆದರೆ ಇದು ನಂಬಲಾರದ ಸತ್ಯ ಈ ಪ್ರಪಂಚದಲ್ಲಿ ಇರುವ ಆಚಾರ ವಿಚಾರಗಳ ಬಗ್ಗೆ ಎಷ್ಟೇ ತಿಳಿದರೂ ಕಡಿಮೆಯೇ ಯಾಕಂದರೆ ನಾವು ಹೇಳೋಕ್ಕೆ ಹೊರಟಿರುವ ವಿಷಯ ಅಂತಹದ್ದೇ ಇಲ್ಲಿ ಮಹಿಳೆಯರು ಗಂಡಸರಂತೆ ವರ್ತಿಸಿದರೆ ಗಂಡಸರು ಮಹಿಳೆಯರಂತೆ ನಡೆದುಕೊಳ್ತಾರೆ ನೈಜೀರಿಯಾ ದೇಶದಲ್ಲಿ ತವರಾಕ್ ಜಾತಿ ಅನ್ನೋ ಬುಡಕಟ್ಟು ಜನಾಂಗ ಇದೆ ಇವರು ಆಚಾರಗಳು ಬಲು ವಿಚಿತ್ರ ಇಲ್ಲಿನ ಮಹಿಳೆಯರು ಏನು ಬೇಕಾದರೂ ಮಾಡಬಹುದು ಅವರನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಆದರೆ ಗಂಡಸರು ಏನೇ ಮಾಡಿದರೂ ಹೆಂಡತಿ ಅನುಮತಿಯನ್ನು ಪಡೆಯಲೇಬೇಕು ಇಲ್ಲಿಯ ಪುರುಷರು ಹೆಣ್ಣು ಮಕ್ಕಳಂತೆ ಬಟ್ಟೆ ಹಾಕ್ಕೊಂಡು ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ತಿರುಗಾಡಬೇಕು ಹೆಂಡತಿಗೆ ಬಿಟ್ಟು ಬೇರೆ ಯಾರಿಗೂ ಮುಖವನ್ನು ಇಲ್ಲ ಇಲ್ಲಿನ ಹೆಂಗಸರು ಎಲ್ಲ ಗಂಡಸರನ್ನು ಸಾಲಾಗಿ ನಿಲ್ಲಿಸಿ ತಮಗೆ ಇಷ್ಟ ಆದ ಹುಡುಗನನ್ನ ಗಂಡನನ್ನಾಗಿ ಸ್ವೀಕರಿಸುತ್ತಾರೆ ಇಲ್ಲಿನ ಗಂಡಸರು ಮನೆಯಲ್ಲಿ ಇದ್ದು ಅಡುಗೆ ಮಾಡೋದು ಹಾಗೆ ಮಕ್ಕಳನ್ನ ನೋಡಿಕೊಳ್ಳುವ ಕೆಲಸ ಮಾಡಿ ಬರುತ್ತಾರೆ ಗಂಡ ಇಷ್ಟ ಆಗಲಿಲ್ಲ ಅಂದ್ರೆ ಯಾವಾಗ ಬೇಕಾದರೂ ಹೆಂಡತಿಗೆ ವಿಚ್ಛೇದನ ಕೊಡಬಹುದು ಹೆಂಡತಿ ವಿಚ್ಛೇದನವನ್ನು ಕೊಡಬಹುದು ಗಂಡ ಪ್ರಶ್ನೆ ಮಾಡುವಂತೆ ಇಲ್ಲ ಕೆಲವೊಮ್ಮೆ ಇಲ್ಲಿನ ಮಹಿಳೆಯರ ಗುಂಪು ಹುಡುಗರನ್ನ ಎತ್ಕೊಂಡು ಹೋಗಿ ಬಲಾತ್ಕಾರ ಮಾಡುವುದು ಉಂಟು ಹಾಗೆ ಇಲ್ಲಿನ ಮಹಿಳೆಯರು ಯಾವುದೇ ಹುಡುಗನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಹುದು ಇಲ್ಲಿನ ಮನೆ ಮತ್ತು ಆಸ್ತಿ ಎಲ್ಲ ಹೆಂಗಸರ ಹೆಸರಿನಲ್ಲಿಯೇ ಇರುತ್ತೆ ಇಲ್ಲಿನ ಪ್ರತಿಯೊಬ್ಬರೂ ಇದೇ ಆಚಾರವನ್ನು ಪಾಲನೆ ಮಾಡಬೇಕು ಇಲ್ಲ ಅಂದರೆ ಉಗ್ರ ಶಿಕ್ಷೆ ಕೊಡಲಾಗುತ್ತೆ ಇದೊಂದು ವಿಚಿತ್ರ ಆಚಾರವೇ ಸರಿ ಇಂತಹ ಊಹೆಗೂ ಸಿಗದ ಆಚಾರಗಳು ಈ ಪ್ರಪಂಚದಲ್ಲಿ ಇದೆ ಇದೊಂದು ಸ್ತ್ರೀ ಪ್ರಧಾನ ಸಮಾಜ ಅಂತಾನೆ ಹೇಳ್ಬಹುದು ಈ ಪದ್ಧತಿ ನಮ್ಮ ದೇಶಕ್ಕೂ ಕಾಲಿಟ್ಟರೆ ಗಂಡಸರ ಗತಿ ಅದೋ ಗತಿ ಅದಕ್ಕೆ ಹೇಳೋದು ಭಾರತವನ್ನು ಸ್ವರ್ಗ ಎಂದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಶೇರ್ ಮಾಡಿ ಹಾಗೂ ಈ ರಿಯಲ್ ಚಾನಲ್ ತನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು